ಕನ್ನಡ ಭಾಷೆಯನ್ನು ಮಾ ಕೇಳಿಸ್ತಾ ಇದ್ದರೆ ಮತ್ತೆ ಕೇಳಬೇಕು ಕೇಳಬೇಕು ಅನ್ನೋ ಥರ ನಿಮ್ಮ ಮಾತು ಇರುತ್ತೆ ಮ್ಯಾಮ್ ಅಪರ್ಣ ಅವರು ಕೂಡ ಕನ್ನಡ ಅಂತ ಬಂದಾಗ ಅವರ ಸ್ಪಷ್ಟತೆ ಅವರ ಮಾತು ಅವರ ನಿರೂಪಣೆ ಅವರ ನಟನೆ ಎಲ್ಲವೂ ಕೂಡ ಯಾವತ್ತೂ ಉಳಿಯುವಂಥದ್ದು ಶಾಶ್ವತವಾಗಿ ಸೊ ಅವ್ರ ಬಗ್ಗೆ ನಾನು ನೆನಪು ಮಾಡ್ಕೊಳ್ಬಹುದು ಮ್ಯಾಮ್ ಈ ಸಂದರ್ಭದಲ್ಲಿ ಅಂತ ಹೇಳಿ ನಾನು ಆಗಲೇ ಹೇಳ್ದಾಗೆ ನನಗೆ ಅಪರ್ಣ ಅಂತಂದರೆ ನೆನಪಾಗೋದೇ ಅಮ್ಮ ನನ್ನ ರವಿ ಮಾಮ ನನ್ನ ಮಾಮ ನನ್ನ ರವಿ ಮಾಮ ಮತ್ತು ನಮ್ಮಮ್ಮ ಅವರೆಲ್ಲ ಜೊತೇನಲ್ಲಿ ಕೆಲಸ ಮಾಡಿದವರು ಜೊತೇನಲ್ಲಿ ಬೆಳೆದವರು ಮಲ್ಲೇಶ್ವರಮ್ಮಲ್ಲಿ ತುಂಬ ಹತ್ತಿರ ನಮ್ಮ ಅಜ್ಜಿ ಮನೆ ಅವ್ರ ಮನೆ ಹತ್ತಿರ ಇತ್ತಂತೆ ಅವರ ತಂದೆ ನಮ್ಮ ನನ್ನ ಫ್ಯಾಮಿಲಿ ನನ್ನ ತಾಯಿ ಅವ್ರ ಫ್ಯಾಮಿಲಿ ಎಲ್ಲ ಸೋ ತುಂಬ ಬಂದು ಹೋಗೋದು ಮನೇಲಿ ಒಬ್ಬರು ಊಟ ಮಾಡೋದು ಈ ಥರ ಎಲ್ಲ ಅವಾಗ ನಮ್ಮ ಅಜ್ಜಿ ನನ್ನ ತಾಯಿ ಅವರ ತಾಯಿ ಸುಬ್ಬಲಕ್ಷ್ಮಿ ಅಂತ ಅವರು ಆಲ್ ಇಂಡಿಯಾ ರೇಡಿಯೋನಲ್ಲಿ ಎ ಗ್ರೇಡ್ ಸಿಂಗರ್ ಆಗಿದ್ದರು ಕರ್ನಾಟಕ್ ಮ್ಯೂಸಿಕ್ ಅವರು ಹೇಳ್ಕೊಡೋರು ಕೂಡ ಸಂಗೀತ ನಮ್ಮ ಅಜ್ಜಿ ಸೊ ಅವ್ರ ಹಾಡುಗಳಿಗೆ ಹೋದಾಗ ನಮ್ಮಮ್ಮ ನನ್ನ ಸೋದರ ಮಾವ ಇಬ್ಬರು ನಾಟಕಗಳು ಮಾಡೋಕ್ಕೆ ಹೋದಾಗ ಕಲಾವಿದರಾಗದಾಗಿಂದ ಯುನೋ ಆ ಬಾಲ್ಯದಲ್ಲಿನೇ ಅವರು ಸೊ ಆವಾಗಿಂದ ಅಪರ್ಣ ಅವರು ಅವರೂ ಚೈಲ್ಡ್ ಆರ್ಟಿಸ್ಟಾಗಿ ಆಲ್ ಇಂಡಿಯಾ ರೇಡಿಯೋಗೆ ಹೋಗೋರಂತೆ ಸೊ ಆವಾಗಿಂದ ಒಡನಾಟ ನನಗೆ ಅಪರ್ಣ ಅವರು ಅಂದಿದ ತಕ್ಷಣ ನೆನಪಾಗದೆ ಅದು ಅವರ ನಿರೂಪಣೆ ನನ್ನ ಮಾವನೂ ಅವರು ಜೊತೇನಲ್ಲಿ ಮಾಡ್ತಾ ಇದ್ದ ನಿರೂಪಣೆ ನಮ್ಮಮ್ಮ ಆ ಕನ್ನಡ ಯಾಕೆಂದರೆ ನಮ್ಮ ತಂದೆಗೂ ಕನ್ನಡ ಅಂದರೆ ಬಹಳ ಪ್ರೀತಿ ಜಾಸ್ತಿ ಸೊ ನಾನು ಅವರ ಅಚ್ಚೆ ಹಾಕ್ಸ್ಕೊಂಡಿರೋದನ್ನು ಅವ್ರ ಅವ್ರ ಅಪ್ಪ ಅನ್ನೋದನ್ನ ಕನ್ನಡದಲ್ಲೇ ಹಾಕ್ಸ್ಕೊಂಡಿದ್ದೀನಿ ಅಷ್ಟು ಕನ್ನಡದ ಅಭಿಮಾನ ಆಯಿತು ನಮ್ಮ ತಂದೆ ಅವ್ರಿಗೆ ಸೊ ಅದೆಲ್ಲ ನೆನಪಾಗತ್ತೆ ನನ್ನ ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಅವ್ರನ್ನ ನೋಡಿದ ನೆನಪಾಗತ್ತೆ ಯಶೋಧ ಆ್ಯಂಡ್ ಆಕೆಯ ಭಾಷೆ ಅವರು ಅವ್ರ ಭಾಷೆ ಅವ್ರ ಕನ್ನಡದ ಬಗ್ಗೆ ಎಲ್ಲ ಮಾತಾಡ್ತೀವಿ ಅವರ ಒಂದು ಸ್ವಭಾವ ಬಹಳ ಅಂದರೆ ಬಹಳ ಫ್ರೆಂಡ್ಲಿ ತುಂಬ ವಿನಯತೆ ಒಂದು ಏನಂತಾರೆ ಒಂದು ಕಾಮಗೆ ಪ್ರೀತಿಯಿಂದ ಮಾತಾಡೋದಿರತ್ತಲ್ಲ ಅವ್ರ ಸ್ವಭಾವನೇ ಆಗಿತ್ತು ಸೊ ಅದಕ್ಕೆ ಅವ್ರ ಮಾತಲ್ಲೂ ಕಾಣಿಸ್ಬರೋದದು ಸೊ ನಾನು ಪ್ರಾಬ್ಲಿ ಅವ್ರನ್ನ ಕಡೆಯಲ್ಲಿ ಭೇಟಿ ಮಾಡಿದ್ದು ಮಜಾ ಟಾಕೀಸ್ ಟೈಮಲ್ಲಿ ಅಂತ ಅನ್ಕೋತೀನಿ ಅದಾದಮೇಲೆ ಅದರ ನಿರೂಪಣೆ ಇದರಲ್ಲಿ ಅಪ್ಪು ಅವರ ಪ್ರೋಗ್ರಾಮಲ್ಲಿ ನೋಡಿದ್ದೆ ಅನ್ಸುತ್ತೆ ಒಂದೆರಡು ನಿರೂಪಣೆ ಮಾಡಿದ್ರು ಅವರು ಅಪ್ಪು ಅವ್ರಿಗೆ ನಾವು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಒಂದು ಕಾರ್ಯಕ್ರಮ ಮಾಡಿದಾಗ ಐ ಥಿಂಕ್ ಅದನ್ನು ಮಾಡಿದರು ಅವರು ಸೊ ಮೇ ಬಿ ಆ ಥರ ಸಿಚುವೇಶನ್ಸಲ್ಲಿ ನಾನು ಮೀಟ್ ಮಾಡಿದ್ದು ಲಾಸ್ಟು ಪಾಪ ಅವ್ರಿಗೆ ಈ ಥರ ಒಂದು ಖಾಯಿಲೆ ಇದೆ ಅದು ಗೊತ್ತೂ ಇರಲಿಲ್ಲ ಅದು ಇನ್ಫ್ಯಾಕ್ಟ್ ನನ್ನ ರವಿವಮ್ಮ ಹೇಳಿದ್ರು ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಅವರು ಫೋನ್ ಮಾಡಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಬೇಕು ಇಬ್ಬರು ಮಾಡೋಣ ಜೊತೇಲಿ ಅಂತಂದಾಗ ಆವಾಗಲೂ ಅವರೇನೂ ಹೇಳಿಲ್ಲ ನಂಗೆ ಹುಷಾರಿಲ್ಲ ಈ ಥರ ಇದೆ ಹೌದಾ ನಾನು ನೋಡ್ತೀನಿ ರವಿ ಟ್ರೈ ಮಾಡ್ತೀನಿ ಆದರೆ ಬರ್ತೀನಿ ಇಲ್ಲ ಅಂದರೆ ಐ ಡೋಂಟ್ ನೋ ಅಂತ ಆವಾಗ ನಮ್ಮ ರವಿಯಮ್ಮ ಅಂದರು ವಾಯ್ಸೇ ಒಂದು ಸ್ವಲ್ಪ ವೀಕ್ ಆಗಿತ್ತು ಆವಾಗಲೇ ಅಂದ್ಕೊಂಡೆ ಓ ಏನೋ ಹುಷಾರಿಲ್ವೋ ಏನೋ ಪಾಪ ಅಂದ್ಬಿಟ್ಟು ಸುಮ್ಮನೆ ಅದೇ ನನಗೂ ಇಷ್ಟು ಸೀರಿಯಸ್ ಅಂತ ಗೊತ್ತಿರಲಿಲ್ಲ ಅಂತ ವರ್ಷ ಅಂತ ಇದ್ದಾರೆ ನೆನಪಿರಲ್ಲಿ ಇಲ್ಯಾಕ್ ಮಾಡಿದ್ರು ಸೊ ವರ್ಷಾ ವಾಸ್ ವೆರಿ ಕ್ಲೋಸ್ ಟು ಹರ್ ಅಂತ ಗೊತ್ತಾಯಿತು ನನಗೆ ಸೊ ಅವರಿಂದ ಕೇಳ್ಪಟ್ಟೆ ಹೌ ಶಿ ಸ್ಪೆಂಟ್ ಹರ್ ಲಾಸ್ಟ್ ಡೇಸ್ ಯಾವ ರೀತಿ ಖುಷಿ ಖುಷಿಯಾಗೆ ಫ್ರೆಂಡ್ಸ್ ಜೊತೆ ಎಷ್ಟು ಸಾಧ್ಯನೋ ಅನೋನ ಮರೆಯೋಕ್ಕೆ ಅವರು ಪ್ರಯತ್ನ ಪಟ್ಟರು ಅಂತ ಎಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ